ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವತ್ಸಲ ಕಾಶಿ. ನಾನು ಬೆಂಗಳೂರು ನಗರದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿದ್ದೀನಿ. ನಾವು ಬಹಳಷ್ಟು ಬಾರಿ ಏನು ನೋಡ್ತೀವಿ ಅಂದರೆ, ನಮ್ಮ ಎದುರಿಗೇನೋ ಒಂದು ಅಪಘಾತ ಆಗುತ್ತೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಒಬ್ಬರು ತುರ್ತು ವೈದ್ಯಕೀಯರ ಪರಿಸ್ಥಿತಿಗೆ ಒಳಗಾಗ್ತಾರೆ, ಅಂಥ ಸಮಯದಲ್ಲಿ ನಾವು ತಬ್ಬಿಬ್ಬಾಗ್ಬಿಡ್ತೀವಿ. ನಮಗೆ ತಡಬಣ ಇರುತ್ತೆ, ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ, ವೈದ್ಯರ ಸಲಹೆ ಸಿಗೋ ತನಕ ಅಥವಾ ಹಾಸ್ಪಿಟ್ಲ್ಗೆ ಹೋಗೋ ತನಕ ಅಂತ. ಆದರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಫಸ್ಟ್ ಏಡ್ ಪ್ರಶಿಕ್ಷಣ ಪಡ್ಕೊಳ್ಳೋದು, ಗ್ರಂಥವನ್ನು ಓದಿ ಹಾಗೂ ತರಬೇತಿ ಪಡ್ಕೊಂಡು ಸಿದ್ಧರಾಗಬೇಕು ಅಂತ ನಂದು ಅನಿಸಿಕೆ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಸನಾತನ ಸಂಸ್ಥೆ ಕೆಲವು ಗ್ರಂಥಗಳನ್ನ ಪ್ರಕಾಶನ ಮಾಡಿದೆ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗ್ರಂಥದಲ್ಲಿ ಉಸಿರು ಕಟ್ಟೋದು, ಸುಟ್ಕೊಳ್ಳೋದು, ಪ್ರಾಣಿಗಳು ಯಾವ್ದಾದ್ರು ನಮ್ಗೆ ಕಡಿದ್ರೆ ಆ ಥರ ಸಂದರ್ಭಗಳಲ್ಲಿ ಏನ್ ಮಾಡಬೇಕು ಅದ್ರ ಮಾಹಿತಿಯನ್ನ ಕೊಟ್ಟಿದೆ. ಹಾಗೆ ಇನ್ನೊಂದು ಎರಡನೇ ಗ್ರಂಥದಲ್ಲಿ ರಕ್ತಸ್ರಾವ ಆದ್ರೆ ಅಥವಾ ಏನಾದರೂ ಗಾಯ ಆದ್ರೆ, ಮೂಳೆ ಮುರಿದ್ರೆ ಅಂತಹ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು ಅದನ್ನ ಕೊಟ್ಟಿದೆ. ಹಾಗೆ ಈ ಒಂದು ಗ್ರಂಥದಲ್ಲಿ ಒಂದು ಕ್ರಿಟಿಕಲ್ ಎಮರ್ಜೆನ್ಸಿ ಇದ್ದಾಗ ಅವಾಗ ನಾವು ಆ ವ್ಯಕ್ತಿಯನ್ನ ಯಾವ ಪರಿಸ್ಥಿತಿ ಯಾವ ಪೊಸಿಷನ್ ಅಲ್ಲಿ ಇಡಬೇಕು, ಅವ್ರದ್ದು ಉಸಿರಾಟ ಮತ್ತೆ ರಕ್ತ ಸಂಚಲನ ನಡಿ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೇಗೆ ಪ್ರಯತ್ನ ಮಾಡಬೇಕು, ಇದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಬರೆದಿದೆ. ಈ ಫಸ್ಟ್ ಏಡ್ ವಿಷಯದ ಗ್ರಂಥಗಳು ಕನ್ನಡ, ಇಂಗ್ಲಿಷು, ಮರಾಠಿ, ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ ಸನಾತನ ಸಂಸ್ಥೆ ಪ್ರಕಾಶನ ಮಾಡಿದೆ. ಅದನ್ನ ಖಂಡಿತ ನಾವು ಕೊಂಡ್ಕೊಂಡು ಅದನ್ನ ಓದಿ ಎಲ್ಲ ವಿಷಯವನ್ನ ತಿಳ್ಕೊಳ್ಬಹುದು. ಇದಲ್ಲದೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಗ್ರಂಥಗಳನ್ನ ಕೂಡ ಸನಾತನ ಸಂಸ್ಥೆ ಪ್ರಕಾಶನ ಮಾಡಿದೆ. ಆ ಗ್ರಂಥಗಳಲ್ಲಿ ನಾವು ಯಾವ ಆಹಾರ ಸೇವನೆ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಒಳ್ಳೇದಾಗಿರುತ್ತೆ, ಯಾವ ಆಹಾರ ನಮ್ಗೆ ಸರಿಯಲ್ಲ, ಉದಾಹರಣೆಗೆ ಜಂಕ್ ಫುಡ್ ತಿನ್ನೋದ್ರಿಂದ, ಫಾಸ್ಟ್ ಫುಡ್ ತಿನ್ನೋದ್ರಿಂದ ಯಾವ ದುಷ್ಪರಿಣಾಮಗಳಾಗುತ್ತೆ, ಇದೆಲ್ಲ ಕೂಡ ಅದರಲ್ಲಿ ವಿವರವಾಗಿ ತಿಳ್ಕೊಂಡಿದೆ. ಅದರಿಂದ ಈ ಫಸ್ಟ್ ಏಡ್ ವಿಷಯದ ಗ್ರಂಥ ಮತ್ತೆ ಇದು ಆಹಾರದ ಸಂಬಂಧಪಟ್ಟಿದ ಗ್ರಂಥ, ಈ ಎಲ್ಲಗಳನ್ನು ನಾವು ಕೊಂಡ್ಕೊಂಡು ವಿಷಯ ತಿಳ್ಕೊಂಡು ನಮ್ಮ ಜೀವನವನ್ನ ಉತ್ತಮವಾಗಿ ಆಗಿಸ್ಕೊಳ್ಳೋಣ. ಎಲ್ಲರೂ ಹಿಂದೆ ಎಲ್ಲರೂ ಈ ಗ್ರಂಥಗಳನ್ನ ಪಡ್ಕೊಳ್ಳಕ್ಕೆ ಸ್ಕ್ರೀನ್ ಮೇಲೆ ತೋರಿಸಿರುವಂತಹ ಸಂಪರ್ಕ ಕ್ರಮಾಂಕಕ್ಕೆ ಸಂಪರ್ಕ ಮಾಡಿ ನಿಮ್ಮ ನಿಮ್ಮ ಪ್ರತಿಗಳನ್ನ ಕೊಂಡ್ಕೊಂಡು ಓದ್ಕೊಂಡು ಲಾಭ ಪಡ್ಕೊಳ್ಳಿ. ನಮಸ್ಕಾರ.